ಗ್ರಾಮ ದೇವರಾದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರನು ಸ್ಥಾಪನೆ ಮಾಡಿರುವಂತಹ 68 ಲಿಂಗಗಳ ಶ್ರಾವಣದಲ್ಲಿ ದರ್ಶನ ಹಾಗೂ ಅಭಿಷೇಕಕ್ಕಾಗಿ ಅಡಶಿಷ್ಟಲಿಂಗ ಭಕ್ತ ಮಂಡಳ ಹಾಗೂ ವೀರಶೈವ ವೀಜನವರ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುವ ಮಾಹಿತಿ ಅಡಶಿಷ್ಟಲಿಂಗ ಭಕ್ತ ಮಂಡಳದ ಅಧ್ಯಕ್ಷರಾದಂತಹ ಶಿವಾನಂದ ಸಾವಳಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಸೆಪ್ಟೆಂಬರ್ 2ರಂದು ಬೆಳಗಿನ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ಮಂದಿರದಿಂದ ಪಾದಯಾತ್ರೆ ಆರಂಭವಾಗುವುದಿದ್ದು ಬಾಳೆವೇಸದಲ್ಲಿಯ ಶ್ರೀ ಮಲ್ಲಿಕಾರ್ಜುನ ಮಂದಿರದಲ್ಲಿ ಆರತಿಯೊಂದಿಗೆ ಸಮಾರೋಪಗೊಳ್ಳುವುದಿದೆ. ಶ್ರಾವಣ ತಿಂಗಳಲ್ಲಿ ಸೋಲಾಪುರ್ ಪರಿಸರದಲ್ಲಿಯ 68 ಲಿಂಗಗಳ ದರ್ಶನ ತೆಗೆದುಕೊಳ್ಳಲಿಕ್ಕಾಗಿ ಹಾಗೂ 12 ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯಲಿಕ್ಕಾಗಿ ಈ ದರ್ಶನವನ್ನು ಪಡೆದು ಪುಣ್ಯರಾಗುವಂತಹ ಈ ರೀತಿಯ ಮನೋಭಾವನೆ ಶ್ರದ್ಧೆ ಸೋಲಾಪುರ್ ನಿವಾಸಿಗಳದ್ದಾಗಿದೆ. ಇದಕ್ಕಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಈ ಅಡಶಿಷ್ಟಲಿಂಗ ಪಾದಯಾತ್ರೆಯನ್ನು ಹಮ್ಮಿಕೊಂಡ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸಾವಳಗಿ ಅವರು ತಿಳಿಸಿದ್ದಾರೆ. ಅಡಶಿಷ್ಟಲಿಂಗ ಪದಯಾತ್ರೆ ದರವರ್ಷ ಕಾಡ್ತು. 1975 ಪಾಸು ಯಾತ್ರಾ ಸಾಧ್ಯತೆ ಆಮ್ಯಾ ವಡಲೇ ಸುರುವಾತ ಕೆಲೀ ಪದಯಾತ್ರಾ ಆಮ್ಯಾ ಅಜೂನಿ ಮ್ಹಣಜೆ ಕಂಟಿನ್ಯೂ ಠೇವಲೇ ಆಹೆ. 1994 जेव्हा 95 जेव्हा माझे वडील वारले त्यानंतर माझे काका श्री बसवराज सावळगी यांच्या मार्गदर्शनाखाली आम्ही ही पदयात्रा काढत असतो. तर ह्या पदयात्रेमध्ये अफजलपूर गौर मठाचे मठाधिपती कैलासिंग शिवाचार्य यांचं दिव्य सान्निध्य आम्हाला त्यांच्या सान्निध्यात आम्ही पदयात्रा काढणार आहे. 2 तारखेला श्रावण महिन्यातल्या 4th रविवारी 2 सप्टेंबर रोजी ही पदयात्रा सकाळी सिद्धेश्वर मंदिरातून निघून जे काही पारंपरिक मार्ग आहे त्या मार्गाने मल्लिकार्जुन मंदिर दुपारी 2 वाजता याचं विसर्जन होईल. तरी सर्व संभक्तांनी याचा लाभ घ्यावा. ही सुद्धिगोष्ठीगे श्रीमंत मेरू ರಾಜಶೇಖರ್ ಬುರ್ಕುಲೆ ವಿಜಯ್ ಬಿರಾಜ್ದಾರ್ ರಾಜೇಶ್ ನೀಲಾ ಉಪಸ್ಥಿತರಾಗಿದ್ದರು.